ಅದು ದೇವಿನೇ ಅಂತ ಆಯ್ತಲ್ಲ, ಅದು ದೇವಿ ಆಯ್ತಾ. ಈಗ ಗುರು ಅಂದ್ರೆ ಯಾರು? ಗುರು ಮತ್ತು ಸದ್ಗುರು ಅಂದ್ರೆ ಯಾರು? ಅದೇನು ಜ್ಯೋತಿ ಅದು? ಎಷ್ಟು 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 ಆತ್ಮಜ್ಯೋತಿ. ಸೊ ಗುರು ಅಂದರೆ, ಗು ಅಂದರೆ ಕತ್ತಲು, ರು ಅಂದರೆ ನಾಶ ಮಾಡೋದು, ಅಜ್ಞಾನವನ್ನು ನಾಶ ಮಾಡುವವನೇ ಗುರು. ಗೊತ್ತಾಯ್ತಾ? ಅಂದರೆ ಗುರು ಇಸ್ ಗುರು ಅಂದರೆ ನಿಮಗೆ ಜ್ಞಾನ ಕೊಡಲ್ಲ, ಆ ಅಜ್ಞಾನ ನಾಶ ಮಾಡಲಿಕ್ಕೆ ಏನು ಕೊಡಬೇಕು? ಅಂದರೆ ಡಾಕ್ಟರು ನಿಮಗೆ ಆರೋಗ್ಯ ಕೊಡಲ್ಲ, ಆ ರೋಗ ನಾಶ ಮಾಡ್ತಾರೆ ಅಷ್ಟೇ, ಮಾತು ಕೊಡೋರು. ಯಾಕೆ ರೋಗ ನಾಶ ಮಾಡಲಿಕ್ಕೆ ನಿಮಗೆ ಹೆಲ್ತ್ ಕೊಡಲ್ಲ ಡಾಕ್ಟರ್, ಯಾವ ಡಾಕ್ಟ್ರು ಹೆಲ್ತ್ ಕೊಡಲ್ಲ. ಡಾಕ್ಟರ್ ಕ್ಯಾನ್ ನಾಟ್ ಗಿವ್ ಹೆಲ್ತ್, ರೈಟ್? ಹೆಲ್ತ್ ಈಸ್ ಯುವರ್ ನೇಚರ್, ಓಕೆ? ಆತ್ಮ ಈಸ್ ಯುವರ್ ನೇಚರ್. ಗುರು ಕ್ಯಾನ್ ನಾಟ್ ಗಿವ್ ಯು ಆತ್ಮ, ಗುರು ಆತ್ಮ ಕೊಡಲಿಕ್ಕಾಗಲ್ಲ. ಗುರು ಆ ರೋಗ ಬಂದಿದೆಯಲ್ಲ ಅಜ್ಞಾನ, ಅದನ್ನು ನಿವಾರಣೆ ಮಾಡಲಿಕ್ಕೆ ತುಜ್ಞಾನ. ಆಮೇಲೆ ಜ್ಞಾನ ಬಂದಮೇಲೆ ಮೆಡಿಸಿನ್ ಬೇಕಾಗಿಲ್ಲ, ಎಂಡ್. ಗೊತ್ತಾಯ್ತಾ? ಅರ್ಥ ಆಯ್ತಾ? ಆತ್ಮಜ್ಞಾನವನ್ನು ಕೊಡೋನೆ ಸದ್ಗುರು, ರೈಟ್? ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಎಲ್ಲ ಕಡೆ ವ್ಯಾಪ್ತನಾಗಿರೋನು, ಅಖಂಡ ಮಂಡಲಾಕಾರಂ. ನಮ್ಮ ಮೊದಲನೇ ಗುರು ತಾಯಿ, ಓಕೆ? ಯಾಕೆ? ಊಟ ಮಾಡೋದನ್ನು, ಹಸಿಯುವುದನ್ನು, ಮಾತಾಡೋದನ್ನು ಹೇಳ್ಕೊಟ್ರು ತಾಯಿ, ಮೊದಲನೇ ಗುರು. ತಂದೆ ನಂತರ ಗುರು, ನನ್ನ ಸ್ನೇಹಿತರು ಮುಂದಿನ ಗುರು. ಅವ್ರು ಕೆಳ ಒಟ್ಟೆ ಒಳ್ಳೆ ಅಭ್ಯಾಸ ಹೇಳ್ಕೊಡ್ತಾರೆ, ಕೆಲವರು ಕೆಟ್ಟ ಅಭ್ಯಾಸ ಹೇಳ್ಕೊಡ್ತಾರೆ, ಓಕೆ? ಸ್ನೇಹಿತರು ಒಳ್ಳೆ ಅಭ್ಯಾಸ ಹೇಳ್ಕೊಡ್ತಾರೆ, ಕೆಟ್ಟ ಅಭ್ಯಾಸ ಹೇಳ್ಕೊಟ್ರು ಗುರುಗಳ. ಕೆಟ್ಟ ಅಭ್ಯಾಸ ಹೇಳ್ಕೊಟ್ರು ವಿದ್ಯೆ, ಯಾಕಂದರೆ ನಿಮಗೆ ಲೈಫಲ್ಲಿ ಏನೇನು ಮಾಡಬಾರ್ದಂತ ಕಲಿದಿರ. ನಮ್ಮ ಸ್ನೇಹಿತರು ಅವರು ಗುರುಗಳೇ, ಶತ್ರುಗಳು ಅವರಷ್ಟು ಚೆನ್ನಾಗಿ ನಮ್ಗೆ ಬೇರೆ ಯಾರು ಕಲಿಸಲ್ಲ ನಮಗೆ, ರೈಟ್? ಈಗ ಕಾರ್ಪೊರೇಟ್ಸ್ಗಳು, ಕಂಪನಿಗಳಲ್ಲಿ ದೆಲ್ಲ ಮೋರ್ ಫ್ರಮ್ ದೇರ್ ಕಾಂಪಿಟೇಷನ್. ಅಂಡರ್ಸ್ಟ್ಯಾಂಡ್? ಕಾಂಪಿಟೇಟರ್ಸ್ ಅಂಡ್ ಎನಿಮೀಸ್ ಟೀಚರ್ಸ್ ಮೋರ್ ದ್ಯಾನ್ ಅವರ್ ಫ್ರೆಂಡ್ಸ್. ದಟ್ಸ್ ಎ ಸಮ್ ಪೀಪಲ್ ಮೇಕ್ ದೇರ್ ಫ್ರೆಂಡ್ಸ್ ಆಲ್ಸೋ ಎನಿಮೀಸ್, ಸೊ ದಟ್ ಐ ಕ್ಯಾನ್ ಲರ್ನ್ ಮೋರ್ ಅಂತ. ಓಕೆ, ಪ್ರಾಣಿಗಳು, ಪಶು ಪಕ್ಷಿಗಳು, ಎನಿಮೀಸ್, ಎನಿಮಲ್ಸ್, ಎವ್ರಿಥಿಂಗ್ ಯು ಕ್ಯಾನ್ ದರ್ಸ್ ಎ ಗುರು. ಇಸ್ ದರ್ ಗುರು ಇನ್ ಎನಿಮಲ್ಸ್? ಪ್ರಾಣಿಗಳ ಗುರು ಇದೆಯಾ? ವಾಟ್ ಎಕ್ಸಾಂಪಲ್? ಎನಿಮಲ್ಸ್ ಹ್ಯಾವ್ ಕಂಪ್ಯಾಷನ್, ದೇ ಹೆಲ್ಪ್ ಯು ಟು ಡೆವಲಪ್ ಕಂಪ್ಯಾಷನ್, ದೇ ಶೋ ಯು ಲವ್, ಮೋರ್ ಲವ್ ದೆನ್ ಎ ಹ್ಯೂಮನ್ ಬೀಯಿಂಗ್ಸ್, ಲಾಯಲ್ಟಿ, ರೈಟ್? ಸೊ ಗುರು ಈಸ್ ಇನ್ ಎವ್ರಿಬಡಿ. ಆ್ಯಂಡ್ ಗುರು ಅಂದರೆ ಗುರು ತತ್ವ, ಅರಿವು, ಅವೇರ್ನೆಸ್. ಗೊತ್ತಾಯ್ತಾ? ಸೊ ಹಾಗಾಗ್ಬಿಟ್ಟು ವಿಶ್ವದಲ್ಲಿ ಬರೀ ಗುರು ತತ್ವ ಮಾತ್ರ ಇದೆ, ಬೇರೆ ಯಾವುದೂ ಇಲ್ಲ. ಓನ್ಲಿ ಗುರು ಇಸ್ ದೇ. ಆ ದೇವಿ ಇದ್ದಾರೆ ಶಿವ. ನಾನು ಯಾಕೆ ಹೇಳಿದೆ ಶಿವ ಅಂದರೆ, ಶಿವ ಯಾಕೆ? ಶಿವನ ಗುಣಗಳು ವೈರಾಗ್ಯ ಮತ್ತು ಬರಲಿ, ಅದು ಹೇಳ್ಕೊಡ್ದೆ ಯಾರು? ಗುರು ತತ್ವ ಏನು ಶಿವ? ಲಕ್ಷ್ಮಿಯಲ್ಲಿ, ಸರಸ್ವತಿಯಲ್ಲಿ ಜ್ಞಾನ, ಅದು ಹೇಳ್ಕೊಡೋದು ಗುರುತತ್ವ, ತಿಳ್ಕೊಳ್ಳೋದು ಗುರುತತ್ವ. ಹಾಗೆ ಗುರುತತ್ವ ಬಿಟ್ಟರೆ ಬೇರೆ ಏನಿದೆ? ಅಖಂಡ ಮಂಡಲಾಕಾರಂ, ಎಲ್ಲ ಕಡೆ ವ್ಯಾಪ್ತ ಆಗಿ ಗುರುತತ್ವ ಮಾತ್ರ, ಬೇರೆ ಯಾವುದೂ ಇಲ್ಲ, ಯಾವ ದೇವತೆಗಳು ಇಲ್ಲ. ಅದಕ್ಕೆ ದೇವ ಎಲ್ಲ ದೇವತೆಗಳಿಗೆ ಮೀರಿದ್ದು ಗುರುತತ್ವ. ಅರ್ಥ ಮಾಡ್ಕೊಂಡ್ರ? ಓದಿದ್ದೆ. ಅದೇ ನಿಮ್ಮ ಗುರುಗಳು ಎಷ್ಟಂತ ಈಗ ಪ್ರಶ್ನೆ. ದತ್ತಾತ್ರೇಯ ಗುರುಗಳು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಗುರುಗಳು ನಿಮ್ಗೆ ಇಂಪಾರ್ಟೆಂಟ್. ನಿಮ್ಮ ಗುರುಗಳು ನೀವೇನು ಕಲ್ತ್ರಿ ಲೈಫಲ್ಲಿ? ಆಯ್ತಾ? ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ. ಕಡೆಗೆ ನಿಮ್ಗೆ ಒಬ್ಬರೇ ಒಬ್ಬರು ಗುರು, ಫೈನಲ್ ಗುರು, ಲಾಸ್ಟ್ ಗುರು. ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲ ಗುರುಗಳು, ಆಯ್ತಾ? ಅವ್ರು ಏನು ಮಾಡ್ತಾರೆ ಜೀವನಕ್ಕೆ ಹೇಗಿರಬೇಕು ಅಂತ ಅಂದರೆ ಸರ್ವೈವಲ್, ವ್ಯಾವಹಾರಿಕ.
ಕಡೆಗೆ ಒಬ್ಬರು ಫೈನಲಿ ಒಬ್ರು ಗುರುಗಳು ಬರ್ತಾರೆ, ಫೈನಲ್ ಲಾಸ್ಟ್ ಅವರು ಸದ್ಗುರು ಅಂತ ಹೇಳೋದು. ಓಕೆ, ಸದ್ಗುರು ಅಂತ ಹೇಳಿದ್ರೆ ಅವ್ರದ್ದು ಅವ್ರು ಏನು ಮಾಡ್ತಾರೆ, ತತ್ ಪದಂ ದರ್ಶಿತ ಮೇನಮ. ತತ್ ಅಂದರೆ ಆ ಬ್ರಹ್ಮ, ಪದಂ ದರ್ಶಿತ ಮೇನ, ಆ ಬ್ರಹ್ಮನೇ ನೀನು. ಆಯ್ತಾ, ಶಿವ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಆ ನೀನು ಶಿವಸ್ವರೂಪಿ, ನೀನು ಬ್ರಹ್ಮಸ್ವರೂಪಿ ಅಂತ ಹೇಳ್ಕೊಡ್ತಾರೆ. ಹೇಗೆ ಹೇಳ್ಕೊಡ್ತಾರೆ, ಆ ತಲೆ ಒಳಗೆ ಹೋಗುವ ಹಾಗೆ, ಜೀರ್ಣ ಆಗುವ ಹಾಗಾಗಿ. ಸುಮ್ಮನೆ ಹೇಳ್ಕೊಂಡ್ರೆ ಆಗಲ್ಲ, ಅದು ಹೋಗಿ ಅದು ಅರ್ಧ ಹಿಂಡಿ 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 ಹಾಕಬೇಕು ತಲೆಯೊಳಗೆ. ಅಷ್ಟು ಸುಷ್ಟವಾಗಿ ಯಾರು ಹೇಳ್ಕೊಡ್ತಾರೆ, ಅವರು ಸದ್ಗುರು. ಸದ್ಗುರು ಇಸ್ ದ ಫೈನಲ್ ಗುರು. ಓಕೆ, ಬೇರೆ ಎಲ್ಲ ಗುರುಗಳು ನಿಮ್ಮ ಈಗೋ ಬೂಸ್ಟ್ ಮಾಡ್ತಾರೆ ಅಹಂಕಾರಕ್ಕೆ ಸಹಾಯ ಮಾಡ್ತಾರೆ. ಸದ್ಗುರು ಅಹಂಕಾರನ ಕಿತ್ತಾಕ್ಬಿಡ್ತಾರೆ. ಹೌದಾ, ನಮ್ಮ ಎಲ್ಲ ಜೀವನದ ಸಮಸ್ಯೆಗಳ ಕಾರಣ ಅಹಂಕಾರ, ಪ್ರಪಂಚ ಅಲ್ಲ. ಆ ಸದ್ಗುರು ಅನ್ನೋ ಅಹಂಕಾರವನ್ನು ಕಿತ್ತಾಕ್ಬಿಡ್ತಾರೆ. ಅವರು ಸದ್ಗುರು, ಆ ಸದ್ಗುರು ನಿಮಗೆ ಆತ್ಮಗುರು ಅಂತ ತಿಳ್ಕೊಡ್ತಾರೆ. ಸದ್ಗುರು ಒಬ್ಬ ಬಾಹ್ಯದಿಂದ ಬರ್ತಾರೆ ಹೊರಗೆ ಹೇಳ್ಕೊಳ್ಳಿಕ್ಕೆ ಪಾಠ, ಅವರು ಬಾಹ್ಯದಿಂದ ಅದು ಸದ್ಗುರು. ಆಯಿತಾ, ಅವರು ನಿಮಗೆ ಹೇಳ್ಕೊಡ್ತಾರೆ, ನಿನ್ನ ಆತ್ಮವೇ ಶಿವ, ನಿನ್ನ ಆತ್ಮವೇ ಗುರು, ನೀನೇ ಬ್ರಹ್ಮಸ್ವರೂಪಿ, ನೀನೇ ಬೇರೆ ಯಾವುದಲ್ಲ, ಅದನ್ನು ಹೇಳ್ಕೊಡ್ರಿ ಸದ್ಗುರು. ಆಯಿತಾ, ಸೊ ಈಗ ನಿಮ್ಮ ಲೈಫ್ ಜರ್ನಿ ಇದೆಯಲ್ಲ ಪ್ರಯಾಣದಲ್ಲಿ, ಎಲ್ಲ ಒಂದು ಪ್ರಯಾಣ ಒಂದು ಸ್ಟೇಷನಿಂದ ಹಾಗೆ, ರೈಲ್ವೆ ಸ್ಟೇಷನ್, ಆ ಎಲ್ಲ ಸ್ಟೇಷನಲ್ಲಿ ಬೇರೆ ಜನ ಬರ್ತಾರೆ ಹೋಗ್ತಾರೆ. ನಿಮ್ಮ ಜೀವನದಲ್ಲಿ ಗುರುಗಳು ಬರ್ತಾರೆ ಹೋಗ್ತಾರೆ, ಪಾಠ ಹೇಳ್ಕೊಡ್ತಾರೆ ಹೋಗ್ತಾರೆ, ಯಾರೋ ಬಂದು ಮೋಸ ಮಾಡ್ತಾರೆ ಹೋಗ್ತಾರೆ, ಯಾರೋ ಬಂದು ಪ್ರೀತಿ ಮಾಡ್ತಾರೆ ಹೋಗ್ತಾರೆ, ಅವರೆಲ್ಲ ಹೇಳ್ಕೊಡ್ತಾರೆ ಪಾಠ. ಅದೆಂಥ ಪಾಠ ಅದು? ಕರ್ಮ ಪಾಠ, ಕರ್ಮದ ಪಾಠ. ಎಲ್ಲ ಹೇಳ್ತಾರೆ, ಕಡೆಗೆ ಲಾಸ್ಟ್ ಸ್ಟೇಷನಲ್ಲಿ, ಲಾಸ್ಟ್ ಬಟ್ ಒಂದು ಸ್ಟೇಷನ್, ಒಂದು ಸ್ಟೇಷನ್, ಆ ಲಾಸ್ಟ್ ಬಟ್ ಒಂದು ಸ್ಟೇಷನಲ್ಲಿ ಒಬ್ಬರು ಬರ್ತಾರೆ, ಅವರಿಗೆ ಸದ್ಗುರು ಅಂತ ಹೇಳಿ ಅವರು ನಿಮಗೆ ಆತ್ಮದಾನ ಹೇಳ್ಕೊಡ್ತಾರೆ, ಅವ್ರು ಬೇರೆ ಏನು ಹೇಳ್ಕೊಳ್ಳಲ್ಲ. ಆಯಿತಾ, ದ ಲಾಸ್ಟ್ ಬಟ್ ಒಂದು ಸ್ಟೇಷನ್, ಅದು ದಿ ಫೈನಲ್ ಫಾರ್ಮ್ ಆಫ್ ಗಾಡ್, ಭಗವಂತನ ಕಡೆಯ ರೂಪ. ಓಕೆ, ಸದ್ಗುರು ಇನ್ ದ ಫಾರ್ಮ್ ಆಫ್ ಗುರು ಈಸ್ ದ ಗಾಡ್ ಇನ್ ಹ್ಯೂಮನ್ ಫಾರ್ಮ್, ಭಗವಂತನ ಸಾಕಾರ ರೂಪ. ಯಾಕಂದರೆ ಯಾರು ಆತ್ಮದಾನ ಪಡ್ಕೊಂಡಿಲ್ಲ ಅವ್ರು ಸದ್ಗುರು ಆಗಲಿ ಸಾಧ್ಯ ಇಲ್ಲ. ಓಕೆ, ಆತ್ಮದಾನ ಪಡ್ಕೊಂಡು ಅವನು ವ್ಯಕ್ತಿ ಅಲ್ಲ, ಅವನು ಆಗಲೇ ಬ್ರಹ್ಮಸ್ವರೂಪಿ. ಆ ಬ್ರಹ್ಮಸ್ವರೂಪಿ ನಿಮಗೆ ಲಾಸ್ಟ್ ಸ್ಟೇಷನಿಗೆ ಬರ್ತಾರೆ. ಸೊ ಭಗವಂತ ನಿಂಗೆ ಕಣ್ಣಾರೆ ಕಾಣಬೇಕಂದ್ರೆ ಲಾಸ್ಟ್ ಸ್ಟೇಷನ್ ಯಾರು, ಲಾಸ್ಟ್ ಕಾಣೋದು ಯಾರು ಭಗವಂತನ ರೂಪ, ಸದ್ಗುರು. ಅಂಡರ್ಸ್ಟ್ಯಾಂಡ್, ದ ಗಾಡ್ಸ್ ಫಾರ್ಮ್ ನಾನು ಭಗವಂತನ ರೂಪ ನೋಡಬೇಕು ನೋಡಿದ್ರೆ ಅದು ಗುರು ಅಷ್ಟೇ. ಯಾಕಂದ್ರೆ ಭಗವಂತನೇ ಗುರುವಿನ ರೂಪದಲ್ಲಿ ಬರೋದು. ಓಕೆ, ನೀವು ಬೇರೆ ಭಗವಂತ ಬೇರೆ ರೂಪದಲ್ಲಿ ಬರ್ತಾರೆ, ನಿಮ್ಮ ಕಲ್ಪನೆ ಕಾಲ್ಪನಿಕ ರೂಪ ಅದು. ಫೈನಲಿ ನಿಮಗೆ ಭಗವಂತ ಬರೋದು ಗುರುವಿನ ರೂಪದಲ್ಲೇ, ದಟ್ ಇಸ್ ಲಾಸ್ಟ್ ರೂಪ ಅದು. ಓಕೆ, ಆಯಿತಾ, ಆಮೇಲೆ ಗುರುವಿನ ರೂಪ ಸಿಗೋದಿಲ್ಲ, ಕಾಣಲ್ಲ. ಆಮೇಲೆ ಆಗುತ್ತೆ, ಆ ಗುರು ನಿಮ್ಮಲ್ಲಿ ಆತ್ಮಗುರು ಆಗ್ಬಿಡ್ತಾರೆ. ಸೇಮ್ ಗುರು, ಆ ಸೇ ಅದೇ ಭಗವಂತ ನಿಮ್ಮಲ್ಲಿ ಭಗವಂತನ ರೂಪದಲ್ಲಿ ಬಂದ ಗುರು, ನಿಮ್ಮ ಆತ್ಮಗುರು. ಆಮೇಲೆ ಕಣ್ಣಿಗೆ ಕಾಣಲ್ಲ, ಆಮೇಲೆ ನಾನೇ ಆ ಗುರು ಸ್ವರೂಪಿ ಆಗ್ತೀನಿ. ಆ ಲಾಸ್ಟ್ ಬಟ್ ಒಂದು ಸ್ಟೇಷನ್ ಇದೆಯಲ್ಲ, ಅದು ಫೈನಲ್ ಸ್ಟೇಷನ್ ಭಗವಂತ ಕಾಣಲಿಕ್ಕೆ. ಅದಾದಮೇಲೆ ನಿರಾಕಾರ, ಅದು ನನ್ನ ಸ್ವರೂಪ. ಗೊತ್ತಾಯ್ತಾ, ಅವ್ರಿಗೆ ಸದ್ಗುರು ಅಂತ ಹೇಳೋದು ಲಾಸ್ಟ್. ಆವಾಗ ನಿಮ್ಗೆ ಕ್ಲಾರಿಟಿ ಬರ್ತದೆ, ಇದೇ ನನ್ನ ಫೈನಲ್ ಅಂತ, ಇನ್ನು ಮತ್ತೆ ಬೇರೆ ಏನು ಇಲ್ಲ ಅಂತ. ಆ ಕ್ಲಾರಿಟಿ ಬಂದರೆ ಸದ್ಗುರು ಸಿಕ್ಕಿದಾಗೆ, ಇಲ್ಲ ಇನ್ನೂ ನಿಮಗೆ ಸ್ಟೇಷನ್ ಬಂದಿಲ್ಲ. ಅರ್ಥ ಆಯ್ತಾ? ಓಕೆ, ಆ ಗುರು ಹೇಗಿರಬೇಕು? ಬ್ರಹ್ಮನಿಷ್ಠಂ, ಬ್ರಹ್ಮನಿಷ್ಠನಾಗಿರಬೇಕು. ಕಡೆಗೆ ಶ್ರೋತ್ರಿಯಂ ಅಂತ, ಶ್ರೋತ್ರಿಯಂ ಮತ್ತು ಬ್ರಹ್ಮನಿಷ್ಠ ಅಂತ. ಶ್ರೋತ್ರಿಯಂ ಮತ್ತು ಬ್ರಹ್ಮನಿಷ್ಠ ಅಂದರೆ ನಿಮಗೆ ಅವರು ಫಸ್ಟ್ ಅವರಿಗೆ ರಿಲೇಷನ್ ಆಗಿರಬೇಕು. ಅವರು ಅವ್ರಿಗೇನಾಗಿರ್ಬೇಕು, ಅವರು ಆ ಅಹಂಕಾರ ಕಳೆದೋಗ್ಬಿಟ್ಟು ಅವರು ಆತ್ಮಸ್ವರೂಪಿಯಾಗಿ ಅವ್ರು ನಿಂತಿರಬೇಕು. ಇಲ್ದಿದ್ರೆ ಏನಾಗುತ್ತೆ, ಅವರಿಗೂ ರೋಗ ಇದೆ. ಒಬ್ಬ ರೋಗಿ ಇನ್ನೊಬ್ಬ ರೋಗಿಗೆ ಮೆಡಿಸಿನ್ ಕೊಡೋಕೆ ಆಗಲ್ಲ. ಆಯಿತಾ, ಬ್ರಹ್ಮನಿಷ್ಠನಾಗಿರಬೇಕು ಅಂದರೆ ಅವನು ಬ್ರಹ್ಮಜ್ಞಾನಿ ಆಗಿರಬೇಕು, ಅವನು ಆತ್ಮಸ್ವರೂಪಿ ಆಗಿರಬೇಕು ಫಸ್ಟ್. ಸೆಕೆಂಡ್, ಶ್ರೋತ್ರಿ ಅಂತೇಳಿದರೆ ಅದನ್ನು ನಿಮಗೆ ಕರೆಕ್ಟಾಗಿ ಆ ಆತ್ಮಜ್ಞಾನವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಳ್ಳಿ ಬರಬೇಕು ಅವ್ರಿಗೆ.
ಸುಮ್ಮನೆ ಹೇಳ್ಕೊ. ಈಗ ನೋಡಿ, ರಮಣ ಮಹರ್ಷಿ ಹತ್ರ ಹೋದರೆ ಅವ್ರು ಏನು ಹೇಳ್ಕೊಳಕ್ಕೆ ಹೋಗಲ್ಲ, ಅವರು ನೀ ಯಾರು ಅಂತ ಕೇಳ್ತಾರೆ, ನಿಮಗೆ ನಮ್ಗೆ ಅರ್ಥ ಆಗಲ್ಲ, ವಾಪಸ್ ಬಂದುಬಿಡ್ತೇವೆ. ಸೊ ಈ ಗುರುಗಳಂದ್ರೆ ಏನು, ಆ ಬ್ರಹ್ಮ ಫೈನಲ್ ಸದ್ಗುರು ಅಂದರೆ ಎರಡಾಗಿರ್ಬೇಕು. ಒಂದು ಅವನಿಗೆ ಆತ್ಮಜ್ಞಾನ ಇರಬೇಕು, ಅವರಿಗೆ ಆತ್ಮಜ್ಞಾನ ಇರಬೇಕು. ಎರಡನೇದು ಆ ಆತ್ಮಜ್ಞಾನವನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ನಿಮ್ಗೆ ಅರ್ಥ ಆಗೋಗಿ ಹೇಳೋ ಶಕ್ತಿ ಇರಬೇಕು ಅವರಿಗೆ. ಆಯಿತಾ, ಆ ಅರ್ಥ ಆಗೋಗಿ ಹೇಳೋರಂದ್ರೆ ನಿಮ್ಗೆ ಅದು ಇದೇ ಸತ್ಯ ಅಂತ ಧೈರ್ಯ ಬರಬೇಕು. ಅದು ಇರುವವರಿಗೆ ಸದ್ಗುರು ಅಂತ ಹೇಳೋದು. ಇಲ್ಲ, ಅದು ಇಲ್ಲ, ಅವರು ಬ್ರಹ್ಮನಿಷ್ಠ ಆದರು, ಅವರಿಗೆ ಸಂತರು ಅಂತ ಹೇಳೋದು. ಸಂತರು ಮಹಾತ್ಮರು, ಅವ್ರಿಗೆ ಹೋಗಿ ಆಶೀರ್ವಾದ ತಗೋದು. ಅವ್ರ ಹೋದ್ರೆ ಏನು ಪವಾಡ ಆಗುತ್ತೆ. ಸದ್ಗುರು ಹೋದ್ರೆ ಯಾವ ಪವಾಡೂ ಇಲ್ಲ. ಸದ್ಗುರು ಹೋದ್ರೆ ಎಲ್ಲ ಪವಾಡಗಳು ಸ್ಟಾಪ್, ದಿ ಎಂಡ್. ರೋಗನೇ ಹೋದ್ಮೇಲೆ ಪವಾಡೇ ಆಗ, ನಿಮ್ಗೆ ರೋಗ ಇರೋಗ್ತಾನೆ, ರೋಗನೇ ಇಲ್ಲ, ಪವಾಡೋಗ ಹೋಗ್ಬಿಡ್ತದೆ. ಅವ್ರಿಗೆ ಸದ್ಗುರು ಅಂತ ಹೇಳಿ. ಸೊ ಜೀವನದಲ್ಲಿ ಸದ್ಗುರು ಫೈನಲ್, ಸದ್ಗುರು ಆದಮೇಲೆ ಯಾವುದು ಇಲ್ಲ. ಓಕೆ, ದಟ್ಸ್ ದ ಅಲ್ಟಿಮೇಟ್. ಅದಕ್ಕೆ ಸದ್ಗುರು ಈ ಸ್ಥಾನ ಇದು. ಓಕೆ, ಇದು ವಿಷ್ಣುವಿನ ಸ್ಥಾನ, ಇದು ಶಿವನ ಸ್ಥಾನ, ಇದು ಗುರುವಿನ ಸ್ಥಾನ, ಇದು ಸದ್ಗುರು ಸ್ಥಾನ. ಫೈನ್, ನಿರಾಕಾರ ನಿರ್ಗುಣ ಸದ್ಗುರು ಅಂದರೆ ಆತ್ಮ, ಆತ್ಮವೇ ಸದ್ಗುರು. ಆದರೆ ಆ ಆತ್ಮ ನಿಮ್ಮಲ್ಲಿ ಬಾಹ್ಯ ರೂಪದಿಂದ ಒಬ್ಬರು ಬರ್ತಾರಲ್ಲ, ಅವರು ಫೈನಲ್ ಸದ್ಗುರು. ಓಕೆ, ಓ ಸದ್ಗುರು ಸಿಕ್ಕಿದ್ರೆ ನಿಮ್ಗೆ ಭಗವಂತ ಸಿಗ್ತಾರೆ, ನಿಮ್ಗೆ ಅರ್ಥ ಆಗಿಲ್ಲ. ಓಕೆ, ಅದೇ ಫೈನಲ್ ಅಂತಾರೆ. ಸದ್ಗುರು ಸಿಕ್ಕಮೇಲೆ ಭಗವಂತ ಸಿಗೋದು ನಿರಾಕಾರನಾಗಿ ಆತ್ಮಸ್ವರೂಪವಾಗಿ ಅಷ್ಟೇ. ಆ ಭಗವಂತನೇ ಸದ್ಗುರು ರೂಪದಲ್ಲಿ ಬರೋದು, ಬೇರೆ ಯಾರು ಬರಲ್ಲ. ಯಾಕಂದರೆ ಭಗವಂತ ಅಂದರೆ ಶುದ್ಧ ಚೈತನ್ಯ, ಆ ಸದ್ಗುರು ರೂಪದಲ್ಲಿ ಬಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ಸದ್ಗುರು ಅಂತ ಹೇಳಿ. ಅದಕ್ಕೆ ನಮ್ಮಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಗುರುವಿಗೆ ಎಲ್ಲರಿಗಿಂತ ಮೇಲಿನ ಸ್ಥಾನ ಫೈನಲ್, ಅವನಿಗೆ ಆದಿ ಸದ್ಗುರು ಅಂತ ಹೇಳೋದು. ಈವನ್ ದೇವತೆಗಳಿಂದ ಮೇಲೆ, ಎಲ್ಲ ದೇವತೆಗಳಿಂದ ಮೇಲಿನ ಸ್ಥಾನ, ಯಾಕಂದರೆ ಬ್ರಹ್ಮಸ್ವರೂಪಿ ಅಂತ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸೊ ಗುರು ಬ್ರಹ್ಮ ಅಂದ್ರೆ ಏನಪ್ಪ ಅವನು? ಆ ಬ್ರಹ್ಮನೇ ಗುರು ಅಲ್ಲ, ಆ ಬ್ರಹ್ಮ ನಿಮಗೆ ಸೃಷ್ಟಿಕರ್ತ, ನಿಮಗೆ ಶರೀರ ಬರಲಿಕ್ಕೆ ಕಾರಣ ಅದು. ಆಯ್ತಾ, ಗುರು ಬ್ರಹ್ಮ ಅಂದರೆ ನಿಮ್ಮಲ್ಲಿ ಆತ್ಮಜ್ಞಾನವನ್ನು ಹುಟ್ಟಿಸ್ತಾನೆ, ಅಂದರೆ ಆ ಬ್ರಹ್ಮನಿಂದ ನಿಮ್ಮನ್ನು ಬಿಡಿಸ್ತಾನೆ. ಯಾವ ಬ್ರಹ್ಮನಿಂದ ಬಿಡಿಸ್ತಾನೆ? ಸೃಷ್ಟಿಕರ್ತ ಬ್ರಹ್ಮನಿಂದ ಬಿಡಿಸ್ಲಿಕ್ಕೆ ಇನ್ನೊಬ್ಬ ಬ್ರಹ್ಮ ಬರ್ತಾನೆ, ಅವನು ಗುರುವಾಗಿ ಬರ್ತಾನೆ. ಅವನು ಏನು ಮಾಡ್ತಾನೆ, ಇನ್ನೊಂದು ಹುಟ್ಟಿಸ್ತಾನೆ ನಿಮ್ಮಲ್ಲಿ, ಅದು ಆತ್ಮಜ್ಞಾನ ಹುಟ್ಟಿಸ್ತಾನೆ, ಅದಕ್ಕೆ ಅವನು ಬ್ರಹ್ಮ. ಗೊತ್ತಾಯ್ತಾ? ಆತ್ಮ ನಿಮಗೆ ದೇಹ ಕೊಟ್ಟವನು ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ನಿಮ್ಮನ್ನು ಬಂಧನಕ್ಕೆ ಕಾರಣ ಆದವನು ಸೃಷ್ಟಿಕರ್ತ ಬ್ರಹ್ಮ. ನಿಮ್ಮ ಬಿಡುಗಡೆಯಾಗಿ ಇನ್ನೊಬ್ಬ ಬ್ರಹ್ಮ ಇರ್ತಾನೆ, ಅದೇ ಬ್ರಹ್ಮ. ಅವನು ನಿಮ್ಮಲ್ಲಿ ಆತ್ಮಜ್ಞಾನ ಹುಟ್ಟಿಸ್ತಾರೆ, ಆವಾಗ ನಿಮಗೆ ಎರಡನೇ ಹುಟ್ಟು ಬರ್ತದೆ. ಅದಕ್ಕೆ ಎರಡನೇ ಹುಟ್ಟು ಅಂತ ದ್ವಿಜ ಅಂತ ಹೇಳೋದು. ಆಯ್ತಾ, ಅದಕ್ಕೆ ಬ್ರಹ್ಮ. ರೈಟ್, ವಿಷ್ಣು ಯಾಕೆ ಅವನು? ಗುರು ಬ್ರಹ್ಮ, ಗುರು ವಿಷ್ಣು, ಆ ಆತ್ಮಜ್ಞಾನವನ್ನು ಪೋಷಣೆ ಮಾಡ್ತಾರೆ. ಹೇಗೆ ಹೇಗೆ ಪೋಷಣೆ ಮಾಡ್ತಾರೆ? ವಾಟ್ಸಪ್ ಮೂಲಕ, ವಾಟ್ಸಪ್, ಯೂಟ್ಯೂಬ್, ಬೇರೆ ಬೇರೆ ರೀತಿ ಪಾಠ ಮಾಡೋದ್ರ ಮೂಲಕ, ಬೇರೆ ಬೇರೆ ರೀತಿ ಹೇಳ್ಕೊಡೋದ್ರ ಮೂಲಕ, ಬೇರೆ ಬೇರೆ ರೀತಿ ಟೀಚಿಂಗ್ ಮಾಡೋ ಮೂಲಕ ಆ ಜ್ಞಾನವನ್ನು ಪಾಲನೆ ಮಾಡ್ತಾರೆ. ಸುಮ್ಮನೆ ಜ್ಞಾನ ಕೊಟ್ಟು ಯಾರೋ ಒಂದು ನೀರು ಬೀಜ ಹಾಕಿಬಿಟ್ಟು ಅದು ಹೋಗ್ಬಿಡೋದಲ್ಲ, ಆ ಬೀಜಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಆ ಗೊಬ್ಬರ ಹಾಕೋ ಕೆಲಸ ವಿಷ್ಣುವಿನ ಕೆಲಸ. ಆಯಿತಾ, ಗುರು ಏನು ಮಾಡ್ತಾನೆ, ಆ ಗೊಬ್ಬರವನ್ನು ಹೇಗೆ ಮಾಡ್ತಾನೆ, ಬೇರೆ ಬೇರೆ ಶಾಸ್ತ್ರಗಳನ್ನು ನಿಮ್ಗೆ ಬೇರೆ ಬೇರೆ ರೀತಿ ಹೇಳೋ ಮೂಲಕ, ಪಾಠ ಮಾಡೋದ್ರ ಮೂಲಕ ನಿಮಗೆ ಆತ್ಮಜ್ಞಾನದಲ್ಲಿ ಮನಸ್ಸು ಹೇಗಾದರೂ ಗಟ್ಟಿಯಾಗಿ ನಿಲ್ಲುವಾಗ ಮಾಡ್ತಾನೆ. ಅದಕ್ಕೆ ವಿಷ್ಣು ಗುರುದೇವೋ ಮಹೇಶ್ವರ ಅಂದರೆ ನಾಶ, ಶಿವ ಅಂದರೆ ನಾಶ. ಅಜ್ಞಾನವನ್ನು ನಾಶ ಮಾಡ್ತಾನೆ. ಅಜ್ಞಾನ ನಾಶ ಆದಾಗ ಹುಟ್ಟು ಸಾವು ಅನ್ನೋದೇ ನಾಶ ಆಗಿರ್ತದೆ. ಜನನ ಮರಣ ಅನ್ನೋದೇ ನಾಶ ಆಗ್ಬಿಡುತ್ತೆ. ಜನನ ಮರಣ ಇಲ್ಲ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಶಿವ ಆದಿಗುರು ಅಂತ ಹೇಳೋದು. ನಾಶ ಮಾಡೋ ಶಕ್ತಿ ಅಜ್ಞಾನ ಎಲ್ಲ ನಾಶ ಮಾಡ್ತಾನೆ. ಆದರೆ ಶಿವನ ಯಾಕೆ ಪೂಜೆ ಮಾಡ್ತಾನೆ? ಅಜ್ಞಾನ ನಾಶ. ಅದಕ್ಕೆ ಗುರುವೇ ಶಿವ ಫೈನಲ್, ಶಿವನೇ ಗುರು. ಓಕೆ, ಗುರು ಸಾಕ್ಷಾತ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ.
ಆಯ್ತಾ. ಪರಬ್ರಹ್ಮ ಯಾರು ಪರಬ್ರಹ್ಮ ಸ್ವರೂಪ ಜ್ಞಾನವನ್ನು ತಿಳ್ಕೊಂಡಿಲ್ಲ ಅವನು ಗುರು ಆಗಲಿ ಸಾಧ್ಯ ಇಲ್ಲ. ಅಂದರೆ ಅವನು ಏನಾಗಿರಬೇಕು, ಆ ನಾನುವನ್ನು ಕಳೆದುಕೊಂಡು ಶುದ್ಧ ಚೈತನ್ಯನಾಗಿರಬೇಕು, ಅವನೇ ಗುರು. ಅಂಥ ಗುರುವಿಂದ ಆತ್ಮಜ್ಞಾನ ಬಂದಾಗ ಕಿದ್ಕೊಂಡ್ಬಿಡ್ತೇವೆ ಅಲ್ಲ. ಓಕೆ, ಅಂಥ ಗುರುವಿಗೆ ನಮಸ್ಕಾರ. ಅಲ್ಲಿ ವ್ಯಕ್ತಿ ಇಲ್ಲ, ಆ ದೇಹ ಇದೆ. ಆಯಿತಾ, ಆ ದೇಹ ವ್ಯಕ್ತಿ ಅಲ್ಲ, ಅದು ದೇಹ ಒಂದು ಮೊಬೈಲ್ ಫೋನ್ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ. ಆ ದೇಹದ ಮೂಲಕ ಮಾತಾಡ್ತಿರೋನು ಸಾಕ್ಷಾತ್ ಪರಬ್ರಹ್ಮ ನಾರಾಯಣ. ಓಕೆ, ಸಿ ನಮ್ಮಲ್ಲಿ ಏನಾಗಿದೆ, ಆ ಗುರುವಿನ ಬಗ್ಗೆ ಕಲ್ಪನೆಯೂ ಹೋಗ್ಬಿಟ್ಟಿದೆ. ನಿಜವಾದ ಗುರು ಅಂದರೆ, ಗುರು ಅಂದರೆ ದೇಹ ಅಲ್ಲ, ದೇಹದ ಇನ್ಸ್ಟ್ರೂಮೆಂಟ್, ವಾಹನ. ಆ ಗುರುವಿನ ಮೂಲಕ ಶುದ್ಧವಾದ ಜ್ಞಾನ ಬರ್ತಾ ಇದ್ದು ಪರಬ್ರಹ್ಮ ನಾರಾಯಣನಿಂದ ಮಾತಾಡ್ತಿರೋನು ನಾರಾಯಣ. ಓಕೆ, ಆ ಜ್ಞಾನ ನಮ್ಮನ್ನು ಶುದ್ಧಿ ಮಾಡ್ತದೆ. ಅಂಥ ಗುರುವಿಗೆ ನಮಸ್ಕಾರ ಅಂತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್, ಎಲ್ಲಿವರೆಗೆ ನೀವು ಪರಬ್ರಹ್ಮನ್ನ ಸಾಕ್ಷಾತ್ ಗುರು ರೂಪದಲ್ಲಿ ನೀವು ಕಾಣೋದಿಲ್ಲ ಅಲ್ಲಿವರೆಗೆ ಮುಕ್ತಿ ಇಲ್ಲ. ಓಕೆ, ಗುರು ಸ್ವರೂಪಿಯಾಗಿ ಗುರುವಿನ ರೂಪದಲ್ಲಿ ಪರಬ್ರಹ್ಮ ಬಂದು ನಿಮಗೆ ಆತ್ಮಜ್ಞಾನ ಬೋಧನೆ ಮಾಡಿದಾಗ ಮುಕ್ತಿ ಸಿಗುತ್ತೆ. ಅರ್ಥ ಆಗ್ತೀಯಾ? ಆ ಪರಬ್ರಹ್ಮ ಅಲ್ಲದೆ ಬೇರೆ ಯಾರಾದರೂ ಬಂದರೂ, ಬೇರೆ ದೇವತೆಗಳು ಬಂದರೂ ಆಗೋದಿಲ್ಲ ಅದು ಕೆಲಸ. ಯಾಕಂದರೆ ಅಲ್ಲಿ ಅವರಿಗೆ ದೇವತೆಗಳಿಗೂ ಈಗೋ ಇದೆ, ಅಹಂಕಾರ ಇದೆ. ಅರ್ಥ ಆಯ್ತಾ? ಸೊ ಈ ಗುರುವಿಗೂ ಸದ್ಗುರುವಿಗೂ ವ್ಯತ್ಯಾಸ ಅಂದರೆ, ಈ ಹಾವು ಇದೆಯಲ್ಲ, ಸೊ ಹಾವು ಬೇರೆ ಬೇರೆ ರೀತಿ ಹಾವುಗಳಿದೆ. ನೀರು ಹಾವಿದೆ, ಅದು ನೀರು ಹಾವು ಕಚ್ಚಿದ ಏನಾಗುತ್ತೆ, ನೋವಾಗುತ್ತೆ. ಪಾಯ್ಸನಸ್ ಅಲ್ಲ. ಕಾಳಿಂಗ ಸರ್ಪ ಕಚ್ಚಿದ್ರೆ ಏನಾಗುತ್ತೆ, ಮೆಡಿಸಿನ್ ಇಲ್ಲ. ಸೊ ಅಖಂಡ ಮಂಡಲಾಕಾರಂ ವ್ಯಾಪ್ತಂ, ಗುರುತತ್ವ ಎಲ್ಲ ಕಡೆ ವ್ಯಾಪ್ತ ಇದೆ, ಅವೆಲ್ಲ ಗುರುತತ್ವ. ಕಚ್ಚುತ್ತದೆ ಸಾಯಲ್ಲ. ಯಾವ ಸಾಯಲ್ಲ, ಅಜ್ಞಾನ ಸಾಯುವುದಿಲ್ಲ, ಅಹಂಕಾರ ಸಾಯುವುದಿಲ್ಲ. ಸದ್ಗುರು ತತ್ವ ಸಿಕ್ಕಿದ ಮೇಲೆ ಕಡಿದ್ರೆ ಆಮೇಲೆ ಉಳಿಯಲ್ಲ ನೀವು, ಅದು ಮುಕ್ತಿ. ಆವಾಗ ನಿಜವಾದ ಸಾವು ಬಂದ್ಬಿಡ್ತದೆ. ನಿಜವಾದ ಸಾವು ಬಂದರೆ ಜನನ ಮರಣ ಬಂಧನದಿಂದ ಕಳ್ಸ್ಕೊಳ್ತೀರ, ಅದೇ ಮುಕ್ತಿ. ಗೊತ್ತಾಯ್ತಾ? ಇಲ್ಲದೇ ಮುಕ್ತಿ ಇಲ್ಲ ಮುಕ್ತಿ, ನಾವು ಎಷ್ಟು ಜನ್ಮ ತಗೊಂಡು ಮುಕ್ತಿ ಇಲ್ಲ, ಜ್ಞಾನದಿಂದಲೇ ಮುಕ್ತಿ. ಅಷ್ಟು ಕ್ಲಿಯರಾ? ಸೊ ಇನ್ನು ಭಕ್ತಿ ಬಗ್ಗೆ ಏನೋ ಹೇಳೋಕೆ ಮುಂದೋಗೋಣ. ಇದನ್ನು ಭಕ್ತಿಯನ್ನು ಬೇರೆ ಬೇರೆ ರೀತಿ ಹೇಳ್ತಾರೆ. ನವದ ಭಕ್ತಿ ಅಂದರೆ, ಆಯಿತಾ, ನವದ ಭಕ್ತಿ ಅಂತ ಹೇಳಿದರೆ ಶ್ರವಣಂ ಕೀರ್ತ, ನಾನು ಹೇಳ್ತೇನೆ ಹೇಳಿ, ಶ್ರವಣಂ ಕೀರ್ತನಂ ಸ್ಮರಣಂ ಹರೇ ಪಾದ ಸೇವನಂ ವಂದನಂ ಸಖ್ಯಂ ದಾಸ್ಯಂ ಆತ್ಮನಿವೇದನಂ. ಒಂಬತ್ತು ರೀತಿಯ ಭಕ್ತಿ ಅಂತ ಹೇಳ್ತಾರೆ ಭಕ್ತಿಯಲ್ಲಿ. ನಾನು ಹೇಳಿದ ಮುಂಚೆ ಹೇಳಿದ ಭಕ್ತಿಯಲ್ಲಿ ಏನಿದೆ, ಇನ್ನೂ ಆತ್ಮಸ್ನಾನ ಬಂದಿಲ್ಲ. ಆಯಿತಾ? ಅಲ್ಲಿ ಏನಾಗುತ್ತೆ, ಶ್ರವಣ ಅಂದರೆ ಭಗವಂತನ ಬಗ್ಗೆ ಕೇಳ್ತಾರೆ, ಮನನ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಶ್ರವಣ ಕೀರ್ತನ ಅಂತ ಹೇಳ್ತಾರೆ, ಕೀರ್ತನ ಅಂದರೆ ಭಜನೆ ಹೇಳ್ತಾರೆ, ಬೇರೆಯವ್ರಿಗೆ ಹೇಳ್ತಾರೆ, ಸ್ಮರಣೆ ಮಾಡ್ಕೊಡ್ತಾರೆ. ಓಕೆ, ಕಡೆಗೆ ಪಾದ ಸೇವೆ ಮಾಡ್ತಾರೆ, ಭಗವಂತನ ಪೂಜೆ ಮಾಡ್ತಾರೆ, ಕಡೆಗೆ ಸೇವೆ ಮಾಡ್ತಾರೆ. ಆಯಿತಾ? ಕಡೆಗೆ ಏನಾಗುತ್ತೆ, ಭಗವಂತನಿಗೆ ಹತ್ತಿರ ಆಗುತ್ತಾರೆ. ಕಡೆಗೆ ಆತ್ಮನಿವೇದನ ಅಂದರೆ ಆತ್ಮನಲ್ಲಿ ಭಗವಂತನ ಕಾಣ್ತಾರೆ ಅಂತ ಫೈನಲಿ. ಆಯಿತಾ? ಆ ಆತ್ಮನಲ್ಲಿ ಭಗವಂತ ಕಾಣಬೇಕು, ನೀವು ಈ ಸ್ಟೇಜಿಗೆ ಬಂದಿದ್ದೀಗ, ಇಲ್ಲಿ ಆತ್ಮಜ್ಞಾನ ಮೂಲಕ ಫೈನಲ್. ಇವೆಲ್ಲ ಹಿಂದಿನ ಸ್ಟೇಜ್ಗಳು, ಹಂತಗಳು. ಆತ್ಮನಲ್ಲಿ ಭಗವಂತ ಕಾಣಬೇಕಾದ್ರೆ ಈ ಸ್ಟೇ ಇಲ್ಲಿ ಬರ ಈ ಆತ್ಮಜ್ಞಾನದ ಕ್ಲಾಸಿಗೆ ಬರಬೇಕು. ಇದನ್ನು ಭಕ್ತಿಯಲ್ಲಿ ನಾಲ್ಕು ರೀತಿ ಅಂತಾರೆ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ. ನಾವು ಈ ದೇವತೆಗಳ ಗುಣ ನಮ್ಮಲ್ಲಿ ಬರಬೇಕಲ್ಲ. ಈಗ ರಾಮನ ಭಕ್ತರು ಯಾರು, ಅವರೇನಂತ ಸಾಲೋಕ್ಯ ಅಂದರೆ ಓ ರಾಮ ನನ್ನೊಟ್ಟಿಗೆ ಇದ್ದಾನೆ ಅಂತ ಫೀಲಿಂಗ್ ಬರ್ತವೆ ಅವರಿಗೆ. ಕಡೆಗೆ ಸಾಮೀಪ್ಯ ಅಂದರೆ ಓ ರಾಮನ್ ನಾನು ಏನೇ ಕೆಲಸ ಮಾಡಿದ್ರೆ ರಾಮ ನನಗೆ ಶಕ್ತಿ ಕೊಡ್ತಾನೆ ಅಂತ ಫೀಲಿಂಗ್ ಬರ್ತದೆ. ಕಡೆಗೆ ಸಾರೂಪ್ಯ ಅಂದರೆ ರಾಮನ ಗುಣಗಳು ಬರ್ತವೆ. ಏನು ರಾಮನ ಗುಣಗಳು, ರಾಮನ ಗುಣ ಏನು, ರಾಮ ವಿಗ್ರಹವ ಧರ್ಮ, ಅವನು ಧರ್ಮ ಸ್ವರೂಪಿ ಆಗ್ತಾನೆ. ರೈಟ್, ಧರ್ಮ ಅಂದರೆ ಡೆಫಿನೇಷನ್ ನೋಡ್ಬೇಕಾದ್ರೆ, ಲಿವಿಂಗ್ ಡೆಫಿನೇಷನ್ ನೋಡ್ಬೇಕು ರಾಮ. ಧರ್ಮ ಅಂದರೆ ನೀವು ಪುಸ್ತಕ ಬರಲಿಕ್ಕಾಗಲ್ಲ, ಅದು ಹೇಗೆ ಜೀವನ ಮಾಡ್ಬೇಕಂತ ನೋಡ್ಬೇಕು ರಾಮ. ನೀವು ರಾಮನ ಭಕ್ತ ಅಂತ ಹೇಳ್ತಾರೋ ಅವ್ರು ಧರ್ಮ ಸ್ವರೂಪಿ ಆಗಿರ್ತಾರೆ. ಯಾರು ಶಿವನ ಭಕ್ತ ಅಂತ ಹೇಳ್ತಾರೋ ಅವ್ರು ಜ್ಞಾನ ಸ್ವರೂಪಿ ಆಗಿರ್ತಾರೆ. ಗೊತ್ತಾಯ್ತಾ? ಯಾವ ಶಕ್ತಿಯ ಭಕ್ತ ಅಂತ ಹೇಳೋ ಅವ್ರು ಶಕ್ತಿ ಸ್ವರೂಪಿನೇ ಆಗಿಬಿಡ್ತಾರೆ, ಅದು ಸಾರೂಪ್ಯ. ಫೈನಲಿ ಸಾಯುಜ್ಯ ಅಂದರೆ ನಿಮಗೂ ಆ ಭಗವಂತನಿಗೆ ವ್ಯತ್ಯಾಸ ಗೊತ್ತೇ ಆಗೋದಿಲ್ಲ.
ಯಾರಿಗೆ ಗೊತ್ತಾ ಯಾರಂತ ಯಾರು ತಿಳ್ಕೊಳ್ಳಿ ಬೇರೆಯವ್ರು ತಿಳ್ಕೊಳ್ಳಿ ಸಾಕ ಹಾಗೆ ತಿಳ್ಕೊಳ್ಳಿ ಸಾಕ್ತಾರೆ ಅದನ್ನು ಆ ನಿಮ್ಮಲ್ಲಿ ಆ ಗುಣಗಳು ಭಗವಂತನ ಗುಣ ಬೇರೆಯವ್ರ ಮೇಲೆ ಬಿಲ್ಲ ಪರಿಣಾಮ ಬೀಳಿಸೋದು ಸಾಹಿತ್ಯ. ಇದು ನಾಲ್ಕು ರೀತಿಯ ಮುಕ್ತಿ. ಆದರೆ ನಾವು ಇದನ್ನು ಎಲ್ಲ ದಾಟಿ ಆತ್ಮಜ್ಞಾನ ಮೂಲಕ ಜೀವನ ಮುಕ್ತಿ ಬಗ್ಗೆ ಹೇಳ್ತಿದ್ದೆ. ಅದೇ ಕ್ಲಾಸ್ ಇದೆ ಗೊತ್ತಾಯ್ತಾ. ಇದನ್ನ ಯಾಕೆ ಹೇಳಿದ್ರೆ ನಿಮ್ಗೆ ಇದು ಗೊತ್ತಿಲ್ಲ, ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಆಗ್ಬಾರ್ದು ನಿಮಗೆ, ಭಕ್ತಿ ಅಂದ್ರೆ ನಾನು ಭಕ್ತಿ ಮಿಸ್ ಮಾಡ್ಕೊಂಡೆ ಅಂತ, ರೈಟ್? ಸೊ ಮನುಷ್ಯನಿಗೆ ಸ್ವರ್ಗ ನರಕ ಸಿಗೋದು ಯಾವ ಮೇಲೆ? ಕರ್ಮದ ಮೇಲೆ. ಬೇರೆ ಬೇರೆ ಲೋಕ ಸಿಗೋದು ಉಪಾಸನೆ ಮೇಲೆ, ದೇವಿ ಉಪಾಸನೆ ಎಲ್ಲ ಮಾಡಿದ್ರೆ ಬೇರೆ ಲೋಕಗಳು ಸಿಗ್ ಮೇಲಿನ ಲೋಕಗಳು. ಆಯ್ತಾ, ಮನುಷ್ಯನ ಜನ್ಮ ಪ್ರಾಣಿಗಳ ಜನ್ಮ ಬರೋದು ಆಮೇಲೆ. ಆದರೆ ಜೀವನ್ ಮುಕ್ತಿ ಅಂದರೆ ಶುದ್ಧ ಜ್ಞಾನದ ಮೂಲಕ ನಾನು ಶಿವಸ್ವರೂಪಿ ಅನ್ನೋ ಜ್ಞಾನ ದೃಢ ಆದಾಗ ಜೀವನ್ ಮುಕ್ತಿ. ಆಮೇಲೆ ಹುಟ್ಟು ಸಾವಿಲ್ಲ, ಮೇಲಿನ ಲೋಕದಲ್ಲಿ ಹುಟ್ಟಿಲ್ಲ, ದೇವತೆಗಳ ಲೋಕ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ. ಗೊತ್ತಾಯ್ತಾ, ಇದು ಈ ಕ್ಲಾಸ್ ಜೀವನ್ಮುಕ್ತಿ. ಜೀವನ್ಮುಕ್ತಿ ಹೇಗೆ ಬರ್ತದೆ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈಗ 10 ನಿಮಿಷ ಬ್ರೇಕ್. ಟೇಕ್ ಬ್ರೇಕ್.